ಕರ್ನಾಟಕದ ಜನತೆಗೆ ನಮಸ್ತೆ. ಇದುವರೆಗೂ ನಮ್ಮ ಗ್ರೀನ್ ವುಡ್ ಫಾರ್ಮ್ನ ಸ್ಲೈಡ್ಸ್ ಅನ್ನ ನೀವೆಲ್ಲ ನೋಡಿದಿರಿ ವೀಕ್ಷಕರೇ. ಈ ಸ್ಲೈಡ್ಸ್ ತುಂಬಾ ನಮ್ಮ ಕರ್ನಾಟಕದಲ್ಲಿ ಭಿನ್ನವಾದ ಒಂದು ಕಾನ್ಸೆಪ್ಟ್ ಅಲ್ಲಿ ಮಾಡಿರ್ತಕ್ಕಂಥದ್ದು. ಇದು ಎಸ್ಪೆಷಲಿ ಮಕ್ಕಳಿಗೆ ಮತ್ತೆ ಕಾಲೇಜ್ ಹುಡುಗರಿಗೆ ಇದೇನಂತಂದ್ರೆ ಸೈಂಟಿಫಿಕಲಿ ಮತ್ತೆ ಪ್ರಾಕ್ಟಿಕಲಿ, ಈಗ ಟೆಕ್ಸ್ಟ್ ಬುಕ್ ಅಲ್ಲಿ ಓದಿರತಕ್ಕಂಥ ಅಂಶಗಳಿಗಿಂತ ಇದು ಪ್ರಾಕ್ಟಿಕಲಿ ನೋಡೋದ್ರಿಂದ ಅಗ್ರಿಕಲ್ಚರ್ ಅಂದ್ರೆ ಏನು, ಅಗ್ರಿಕಲ್ಚರ್ ಅಲ್ಲಿ ಲಾಸ್ ಯಾವ ರೀತಿ ಆಗತ್ತೆ, ಲಾಭ ಯಾವ ರೀತಿ ಆಗತ್ತೆ, ಅಗ್ರಿಕಲ್ಚರ್ ಅಲ್ಲಿ ಏನೆಲ್ಲ ಲಾಭ ತೆಗಿಬಹುದು, ಈ ಎಲ್ಲ ಅಂಶಗಳನ್ನ ಈ ಒಂದು ಸ್ಲೈಡ್ ಗಳಲ್ಲಿ ನೀವು ನೋಡಿರೋದ್ರ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಒಂದ್ಸರಿ ವಿಸಿಟ್ ಕೊಟ್ರೆ ನಿಮ್ಗೆ ಎಲ್ಲ ಅಂಶಗಳನ್ನ ಇನ್ನೊಂದಷ್ಟು ಅಂಶಗಳನ್ನ ನೀವು ತಿಳ್ಕೊಬಹುದು. ಇದರಲ್ಲಿ ನಿಮ್ಗೆ ಪಠ್ಯಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಅಂಶಗಳು ಸಿಗತ್ತೆ, ಪಠ್ಯೇತರ ವಿಷಯಕ್ಕೆ ಅಂಶ ಬೇಕಾಗಿರ್ತಕ್ಕಂಥ ಅಂಶಗಳು ಇದರಲ್ಲಿ ಸಿಗೋದ್ರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿಯು ಸಹ ಇದರ ಸದುಪಯೋಗವನ್ನು ಪಡಿಸ್ಕೊಳ್ಳೋದ್ರಿಂದ ತುಂಬಾ ಉಪಯೋಗ ಅಂತ ನಮ್ಮ ಈ ಒಂದು ಗ್ರೀನ್ ವುಡ್ ಫಾರ್ಮ್ನ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ.